ಸಲುವಾಗಿ ದೌಲ್ ಮಲ್ಲಿಕ್ ಅವರು ಮನವಿ ಸಲ್ಲಿಸಿದ್ದಾರೆ. ಹಾಗಾದ್ರೆ ಈ ಸ್ಟೋರಿ ನೋಡಿ. ಕೊಪ್ಪಳ ಜಿಲ್ಲೆಯ ಗಂಗಾವತಿ ವಿಧಾನಸಭಾ ಕ್ಷೇತ್ರದ ಶಾಸಕ ಪರಣ್ಣ ಮನವಳ್ಳಿಯವರಿಗೆ ಜೈ ಕರ್ನಾಡು ರಕ್ಷಣಾ ಸೇನೆಯ ಜಿಲ್ಲಾಧ್ಯಕ್ಷ ದಾವಲ್ ಮಲ್ಲಿಕ್ ಅವರ ನೇತೃತ್ವದಲ್ಲಿ ಮನವಿ ಪತ್ರವನ್ನು ಮಾಡಿದ್ದಾರೆ. ಸರ್ಕಾರಿ ಪ್ರೌಢಶಾಲೆಯ ರಸ್ತೆಗೆ ಬ್ರಿಡ್ಜ್ ನಿರ್ಮಾಣ ಮಾಡುವ ಕುರಿತು ಕೊಪ್ಪಳ ಜಿಲ್ಲೆಯ ಗಂಗಾವತಿ ತಾಲೂಕಿನ ಮುಕುಂಪಿ ಗ್ರಾಮದ ಸರ್ಕಾರಿ ಪ್ರೌಢಶಾಲೆ ಆರ್ಎಂಎಸ್ಎ ಶಾಲೆಗೆ ಹೋಗುವ ರಸ್ತೆ ಗಂಗಾವತಿ ಕೊಪ್ಪಳ ರಾಜ್ಯ ಹೆದ್ದಾರಿಯ ಪಕ್ಕದಲ್ಲಿ ಹರಿಯುವ ಮಳೆ ನೀರಿನಿಂದ ಶಾಲೆಗೆ ಹೋಗುವ ರಸ್ತೆ ಸಂಪೂರ್ಣವಾಗಿ ಹಾಳಾಗಿ ಹೋಗಿದೆ. ಈ ನಿಟ್ಟಿನಲ್ಲಿ ತಕ್ಷಣ ತಾವು ಶಾಸಕರ ಅನುದಾನದಲ್ಲಿ ಇದನ್ನು ಕ್ರಮ ತೆಗೆದುಕೊಳ್ಳಬೇಕೆನ್ನುವಂತಹ ನಿಟ್ಟಿನಲ್ಲಿ ಮನವಿ ಪತ್ರ ಮಾಡಿದ್ದಾರೆ. ಈ ಸಂದರ್ಭದಲ್ಲಿ ರಾಜ್ಯ ಅಧ್ಯಕ್ಷರಾದ ಚನ್ನಬಸವರಾಜ್ ಕಳ್ಳಿಮರ, ಉಪಾಧ್ಯಕ್ಷರಾದ ಮಂಜುನಾಥ್ ಬಡಿಗೇರ್ ಹಾಗೂ ವಿದ್ಯಾರ್ಥಿಗಳಿಗೆ ಅಧ್ಯಕ್ಷರಾದಂತಹ ಶ್ರೀಕಾಂತ್ ಪಾಟೀಲ್, ಗಂಗಾವತಿ ತಾಲೂಕು ಅಧ್ಯಕ್ಷರಾದ ಸಮೇಶ್ ಅಳಗನೂರು, ಚನ್ನಬಸವ ಬಡಿಗೇರ್ ಜಿಲ್ಲಾ ಯುವ ಘಟಕದ ಉಪಾಧ್ಯಕ್ಷರು ಎಮ್ಮೂರಪ್ಪ ಅಣಪತ್, ಇನ್ನು ಕನಕಗಿರಿ ತಾಲೂಕು ಅಧ್ಯಕ್ಷರಾದಂತಹ ಮಹಬೂಬ್ ಸಾಬ್ ಸಾಕಿನ್ ಕನಕಗಿರಿ ಹಾಗೂ ತಾಲೂಕು ಪ್ರಧಾನ ಕಾರ್ಯದರ್ಶಿಯಾದಂತಹ ದೇವರಾಜ್ ಅಣಪತ್, ಜಿಲ್ಲಾ ಅಧ್ಯಕ್ಷ ದಾವುಲ್ ಮಲ್ಲಿಕ್ ಅವರ ನೇತೃತ್ವದಲ್ಲಿ ಈ ಒಂದು ಮನವಿ ಪತ್ರವನ್ನು ಮಾಡಿದ್ದಾರೆ. ಕಾದ್ ನೋಡಬೇಕು, ಶಾಸಕ ಪರಣ್ಣ ಮನವಳ್ಳಿ ಅವರು ಈ ಒಂದು ಪತ್ರಕ್ಕೆ ಸ್ಪಂದಿಸ್ತಾರ ಕಾದ್ ನೋಡಬೇಕು. ಯಾಕಂದ್ರೆ ಸುಮಾರು ವಿದ್ಯಾರ್ಥಿಗಳಿಗೆ ಅನಾನುಕೂಲವಾಗ್ತಕ್ಕಂಥ ದೃಷ್ಟಿಯಲ್ಲಿ ದಾವಲ್ ಮಲ್ಲಿಕ್ ಜಿಲ್ಲಾಧ್ಯಕ್ಷರ ನೇತೃತ್ವದಲ್ಲಿ ಮತ್ತು ವಿದ್ಯಾರ್ಥಿ ಘಟಕದ ರಾಜ್ಯಾಧ್ಯಕ್ಷರಾದ ನೇತೃತ್ವದಲ್ಲಿ ಮನವಿ ಪತ್ರವನ್ನು ಕೊಟ್ಟಿದ್ದಾರೆ. ಒಂದು ಜಿಲ್ಲಾಧಿಕಾರಿಗಳ ಒಂದು ಮನವಿ ಕೂಡ ಮಾಡುವಂತಹ ನಿರೀಕ್ಷೆ ಇದೆ ಅನ್ನುವಂತಹ ಮಾಹಿತಿ ಲಭ್ಯವಾಗ್ತಿದೆ. ಒಟ್ಟಿನಲ್ಲಿ ಕನ್ನಡ ಪರ ಸಂಘಟನೆಯವರು ವಿದ್ಯಾರ್ಥಿಗಳಿಗೆ ಒತ್ತು ಕೊಟ್ಟು ಅವರಿಗೆ ಮೂಲಭೂತ ಸೌಲಭ್ಯಕ್ಕೆ ಆಗ್ರಹ ಪಡುತ್ತಿರುವುದು ತುಂಬಾ ಒಳ್ಳೆಯ ಬೆಳವಣಿಗೆ ಅಂತಾನೆ ಹೇಳ್ಬೋದು. ಅಲ್ಲ ಬಕ್ಷಿ ಚಳ್ಳಾರಿ ಜೊತೆ ಕೆಎಸ್ಆರ್ಟಿಸಿ ವ್ಯವಸ್ಥಾಪಕರಿಗೆ ಒಂದು ಮನವಿ ಕೊಟ್ಟಿದ್ದೀವಿ. ಆ ಒಂದು ಮನವಿಗೆ ಸ್ಪಂದಿಸಿದ್ದಾರೆ. ಬಟ್ ಆ ಒಂದು ಮನವಿ ಸ್ಪಂದಿಸಿದ್ದರೆ 8 ದಿನಕ್ಕೆ ಟೈಮ್ ಕೊಟ್ಟಿದ್ದೀವಿ. ಆ ಟೈಮಲ್ಲಿ ಅವರು ಯಾವುದೇ ರೀತಿಯಿಂದ ಕ್ರಮ ಕೈಗೊಳ್ಳೋದ್ರೆ ನಾವು ನಮ್ಮ ಸಂಘಟನೆಯಿಂದ ರಾಜ್ಯ ಪದಾಧಿಕಾರಿಗಳು ಎಲ್ಲ ರಾಜ್ಯ ಘಟಕದಿಂದ ಹೋರಾಟ ಮಾಡಬೇಕಾಗುತ್ತೆ. ಅದೇ ರೀತಿಯಾಗಿ ನಮ್ಮ ರಾಜ್ಯ ಉಪಾಧ್ಯಕ್ಷರಂಥ ಮಂಜುನಾಥ್ ಬಡಿಗೇರ್ ಸರ್ ಅವರು ಹಾಗೂ ರಾಜ್ಯಾಧ್ಯಕ್ಷರಾದಂಥ ಚಂದ್ರಶೇಖರ್ ಸರ್ ಹಾಗೂ ರಾಜ್ಯ ವಿದ್ಯಾರ್ಥಿ ಘಟಕದ ಅಧ್ಯಕ್ಷರು ಎಲ್ಲರೂ ಇಂದಿನ ಮನವಿ ಪತ್ರದಲ್ಲಿ ಭಾಗವಹಿಸಿದ್ದರು.